ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಜೀರೋ ಸಬ್ಸ್ಕ್ರೈಬ್ ಇಂದ ನೀವು ಏನಾದರೂ ಲೈವ್ ಸ್ಟ್ರೀಮನ್ನು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದಕ್ಕೆ ಒಂದು ಥಂಬ್ನೇಲ್ ಯಾವ ರೀತಿ ಹಾಕೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಾನು ರೀಸೆಂಟಾಗಿ ಲೈವ್ ಸ್ಟ್ರೀಮನ್ನು ಹೇಗೆ ಬರೋದಂತ ವೀಡಿಯೋ ಮಾಡಿದ್ದೆ. ಸೊ ಜೀರೋ ಸಬ್ಸ್ಕ್ರೈಬರ್ ಇರೋರು, ಸೊ ಈ ಒಂದು ವೀಡಿಯೋದಲ್ಲಿ ನಾನು ಥಂಬ್ನೇಲ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೇನೆ. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಲೈವ್ ಸ್ಟ್ರೀಮನ್ನು ನೋಡಿ ಅವರು ಯಾವ ರೀತಿ ಥಂಬ್ನೇಲ್ ಹಾಕಿದ್ದಾರೆ ಅಂತ ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೇನೆ. ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಒಂದು ವೀಡಿಯೋನ ಈಗ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲೇದಾಗಿ ಏನಂತ ಹೇಳಿದ್ರೆ ನಿಮ್ಗೆ ಏನಾದರೂ ಮೊಬೈಲ್ ನಂಬರನ್ನು ವೆರಿಫಿಕೇಶನ್ ಮಾಡಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವೆರಿಫಿಕೇಶನ್ ಮಾಡಲಿಲ್ಲ ಅಂದರೆ ಕಸ್ಟಮ್ ಥಂಬ್ನೇಲ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಮೊದಲೇದಾಗಿ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಅದು ಈಸಿಯಾಗಿರುತ್ತೆ. ಸೊ ನಂತರ ಏನು ಮಾಡಬೇಕಂತ ಹೇಳಿದರೆ, ಸೊ ಫ್ರೆಂಡ್ಸ್, ನಂತರ ಈಗ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೇನೆ. ಕ್ರೋಮ್ ಬ್ರೌಸರ್ನ ಫ್ರೆಂಡ್ಸ್, ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಾಗಿನ್ ಏನು ಆಗಬೇಕಾಗುತ್ತೆ ಮೊದಲೇದಾಗಿ. ಸೊ ಈಗ ನಾನು ನೋಡಿ ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಓಪನ್ ಮಾಡ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಈಗ ನಾನು ಡೆಸ್ಕ್ಟಾಪ್ ಸೈಟ್ ಬೋರ್ಡನ್ನು ಈಗ ಓಪನ್ ಮಾಡ್ಕೊಳ್ತೇನೆ. ನೋಡಿ ಅಲ್ಲಿ ಎನೇಬಲ್ ಮಾಡ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಅಲ್ಲಿ ನಮಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಕೊಂಡು ನಂತರ ನಮಗೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ನೋಡಿ ವೈಟ್ ಸ್ಟುಡಿಯೋ ಅಂತ. ಈಗ ಫ್ರೆಂಡ್ಸ್, ಅದು ವೈಟ್ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ನೀವು ಸ್ವಲ್ಪ ಮಟ್ಟಿಗೆ ನೀವು ವೈಟ್ ಸ್ಟುಡಿಯೋನ ಡಿಲೀಟ್ ಮಾಡಿ. ಸೊ ನಿಮಗೆ ಕೆಲವೊಂದ್ಸಲ ಕೇಳೋದಿಲ್ಲ, ನಿಮಗೆ ರೀಡೈರೆಕ್ಟ್ ಆಗೋದಿಲ್ಲ, ನನಗೆ ರೀಡೈರೆಕ್ಟ್ ಆಗುತ್ತೆ ವೈಟ್ ಸ್ಟುಡಿಯೋ. ಈಗ ಸುಮ್ಮನೆ ಈಗ ನಾನು ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಕೊಳ್ಬೋದು. ಸೊ ಈಗ ಅಲ್ಲಿ ನೋಡಿ ರೀಡೈರೆಕ್ಟ್ ಆಗೋದಿಲ್ಲ, ಯಾಕಂತಂದರೆ ನಾನು ಡಿಲೀಟ್ ಮಾಡಿದ್ದೇನೆ ವೈಟ್ ಸ್ಟುಡಿಯೋ ಆ್ಯಪನ್ನು. ಸೊ ಈಗ ಫ್ರೆಂಡ್ಸ್, ಈಗ ನೋಡ್ಬೋದು ಅಲ್ಲಿ ನಮಗೊಂದು ಆಪ್ಷನ್ ತೋರಿಸುತ್ತೆ. ಸೊ ನಾ ಈಗ ಜೂಮ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನಮಗೆ ಲೈವ್ ಒಂದು ಆಪ್ಷನ್ ತೋರಿಸುತ್ತೆ ನೋಡಿ, ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ, ಗೋ ಲೈವ್ ಅಂತ ಸ್ವಲ್ಪ ಲೋಡ್ ಆಗ್ತದೆ. ಸೊ ನಂತರ ಫ್ರೆಂಡ್ಸ್, ಅಲ್ಲಿ ನಮಗೆ ಶೆಡ್ಯೂಲ್ಡ್ ಅಂತ ಇರುತ್ತೆ ನೋಡಿ ಅಲ್ಲಿ ಕಾರ್ನರಲ್ಲಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ, ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ಈ ಪೇಜ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಫಸ್ಟ್ ನಿಮಗೆ ಟೈಟಲ್ ಕೇಳುತ್ತೆ ಫ್ರೆಂಡ್ಸ್, ನೋಡ್ಬೋದು. ಸೊ ನೀವು ಏನಾದರೂ ಟೈಟಲ್ ಬರಿಬೋದು. ಸೊ ಇನ್ನೊಂದ್ಸಲ ನಿಮಗೆ ಮತ್ತೆ ಟೈಟಲ್ ಕೇಳುತ್ತೆ ನಿಮ್ಮ ಆ್ಯಪ್ನಲ್ಲಿ. ಸೊ ಈಗ ನೋಡ್ಬೋದು ಅಲ್ಲಿ. ಸೊ ಈಗ ನಾನು ಇದು ಯಾವುದಂಥ ಕಂಟೆಂಟನ್ನು ಬರ್ಕೊಳ್ತೇನೆ ಅಂದರೆ ಗೇಮಿಂಗ್ ಅಂತ ಅಲ್ಲಿ ಕಂಟೆಂಟನ್ನು ಬರ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಈಗ ಆ್ಯಡ್ ಗೇಮ್ ಟೈಟಲ್ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಟೈಮನ್ನೇ ಸೆಟ್ ಮಾಡ್ಕೊಳ್ತೇನೆ ನೋಡಿ. ಟೈಮ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಇನ್ನೂ ಒಂದು 5 ನಿಮಿಷ ಮುಂಚೆ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ಟೈಮಿಗೆ ಶೆಡ್ಯೂಲ್ ಇರ್ತೀರ ನೋಡಿ ಅಲ್ಲಿ. ಈಗ ಬಂದುಬಿಟ್ಟು ಅಲ್ಲಿ ಕಾಸ್ಟಮ್ ಥಂಬ್ನೇಲ್ ಅಂತ ಇರುತ್ತೆ ನೋಡಿ ಅಲ್ಲಿ ಕೆಳಗಡೆ, ನೀವು ನೋಡ್ಬೋದು ನೋಡಿ ಅಲ್ಲಿ. ಸೊ ನಂತರ ಈಗ ನೀವು ಥಂಬ್ನೇಲನ್ನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಸೊ ಈಗ ನಾನು ಥಂಬ್ನೇಲನ್ನು ಹಾಕ್ಕೊಳ್ತೀನಿ ನೋಡಿ. ಸೊ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತೇನೆ. ಸೊ ಈಗ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಬೋದು ಅಲ್ಲಿ ಥಂಬ್ನೇಲ್ ಲೋಡ್ ಆಗಿದೆ. ಸೊ ಇದಿಷ್ಟೇ ಫ್ರೆಂಡ್ಸ್, ನೀವು ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಕ್ರಿಯೇಟ್ ಶೆಡ್ಯೂಲ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ಅಲ್ಲಿ ಈಗ ಲೋಡ್ ಆಗ್ತಾಯಿದೆ, ನೋಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಥಂಬ್ನೇಲ್ ಅಷ್ಟೇ ಹಾಕಿ ಕ್ರಿಯೇಟ್ ಮಾಡಿಬಿಡಿ, ಯಾಕಂದರೆ ನಿಮಗೆ ಇನ್ನೊಂದ್ಸಲ ಕೇಳುತ್ತೆ ನಿಮಗೆ ಟೈಟಲ್ ಆಪ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಆಪ್ಷನ್ನು. ಸೊ ಇನ್ನೊಂದ್ಸಲ ಕೇಳುತ್ತೆ ಫ್ರೆಂಡ್ಸ್, ನೀವು ಮತ್ತೆ ಹೋಗಿ ಸ್ಟ್ರೀಮ್ ಲ್ಯಾಬಲ್ಲಿ ಬರಿಬೋದು. ಸೊ ನೋಡ್ಬೋದು ಇದಿಷ್ಟು ಆದಮೇಲೆ ಈಗ ಹೋಮ್ ಪೇಜ್ಗೆ ಬರಬೇಕಾಗುತ್ತೆ. ನಂತರ ಫ್ರೆಂಡ್ಸ್ಗೆ ಸ್ಟ್ರೀಮ್ ಲ್ಯಾಬನ್ನು ನಾವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸ್ಟಾರ್ಟ್ ನೋವು ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಈಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ. ಸೊ ನಂತರ ಸೆಲೆಕ್ಟ್ ಪ್ಲಾಟ್ಫಾರ್ಮ್ ಮತ್ತು ಯೂಟ್ಯೂಬ್ ಕೇಳುತ್ತೆ, ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನಂತರ ಫ್ರೆಂಡ್ಸ್, ಇಲ್ಲಿ ಇಲ್ಲಿ ನೋಡ್ಬೋದು ಅಪ್ಕಮಿಂಗ್ ಇವೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ನಾವು ಅಲ್ಲಿ ಶೆಡ್ಯೂಲ್ ಹಾಕಿದ್ವಲ್ಲ ಅಂತಂದರೆ ಥಂಬ್ನೇಲ್ ಮುಖಾಂತರ. ಸೊ ಇಲ್ಲಿ ಪಬ್ಜಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ ಮತ್ತೆ ಸ್ಟ್ರೀಮ್ ಟೈಟಲ್ ಕೇಳುತ್ತೆ. ಸೊ ಈಗ ನಮಗೆ ಸ್ಟ್ರೀಮ್ ಟೈಟಲ್ ಹಾಕಬೇಕಾಗುತ್ತೆ. ಸೊ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಅಂದರೆ ಅಲ್ಲಿ ಶೆಡ್ಯೂಲ್ ಹಾಕಿದ್ವಲ್ಲ, ಈಗ ಇಲ್ಲಿ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಬಂದ್ಕೊಂಡು. ಸೊ ಈಗ ಡಿಸ್ಕ್ರಿಪ್ಷನ್ ಬರೀತೀನಿ, ಈಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಆಗಿದೆ ಲೈವ್ ಸ್ಟ್ರೀಮ್. ಸೊ ಈಗ ನೀವು ಪಬ್ಜಿಯನ್ನು ಆಡ್ಬೋದು, ಫ್ರೀ ಫೈರ್ನು ಕೂಡ ಆಡ್ಬೋದು. ಸೊ ಈಗ ನೀವು ಓಮ್ ಬಂದ್ಗೆ ಈಗ ನೀವು ಪಬ್ಜಿಯನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಲೈವ್ ಸ್ಟ್ರೀಮ್ ಮಾಡಬೇಕಲ್ಲ. ಈಗ ನಾವು ತೋರಿಸ್ತೇನೆ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡಿ ನನ್ನ ಅಕೌಂಟ್ನಲ್ಲಿ. ಈಗ ನಾನು ಇಲ್ಲಿ ಓಪನ್ ಮಾಡ್ಕೊಳ್ತೇನೆ ನೋಡಿ. ಈಗ ಫ್ರೆಂಡ್ಸ್, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಇದೆ ನೋಡಿ, ಯಾವ ರೀತಿ ನನ್ನ ಸ್ಕ್ರೀನ್ ರೆಕಾರ್ಡರ್ ಲೈವಲ್ಲಿ ಬರ್ತಾ ಇದೆ ಅಂತ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬಂದಿದ್ದು ನೋಡಿ, ಅಲ್ಲಿ ನಾನು ಥಂಬ್ನೇಲ್ ಹಾಕಿದ್ನಲ್ಲ. ಸೊ ಇದೇ ಸ್ಟ್ರೀಮ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನೋಡ್ಬೋದು ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಯಾಕಂತೇಳಿದ್ರೆ ನನ್ನದು ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ನೀವು ನೋಡ್ಬೋದು ಅಲ್ಲಿ ನನಗೆ ರೇಂಜ್ ಸಿಗ್ತಾ ಇಲ್ಲ ಇಂಟರ್ನೆಟ್. ಸೊ ಅದರಿಂದ ಫ್ರೆಂಡ್ಸ್, ಇಲ್ಲಿ ರೇಂಜ್ ತುಂಬ ಮುಖ್ಯ ಆಗುತ್ತೆ ಅಂದರೆ ಇಂಟರ್ನೆಟ್ ಸ್ಪೀಡ್ ಇರಬೇಕಾಗುತ್ತೆ. ನೋಡ್ಬೋದು ಈಗ ಲೈವ್ ಸ್ಟಾರ್ಟ್ ಆಗಿದೆ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಅಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ ಇನ್ನೂ ಪುನಃ ಇದ್ದಾಗುತ್ತೆ ನೋಡಿ. ಸ್ವಲ್ಪ ಸೆಕೆಂಡ್, ಒಂದು 5 ಸೆಕೆಂಡ್ 6 ಸೆಕೆಂಡ್ ಹಿಂದೆ ಮುಂದೆ ಆಗಿರುತ್ತೆ ಫ್ರೆಂಡ್ಸ್ ಲೈವ್. ಸೊ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡೇ ಮತ್ತೆ ಅಲ್ಲಿ ತೋರಿಸುತ್ತೆ.
ಸೊ ಫ್ರೆಂಡ್ಸ್, ಇದಿಷ್ಟು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ನಾವು ಮುಂದಿನ ದಿನಗಳು ಯಾವುದು ಬೆಸ್ಟ್ ಆ್ಯಪ್ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ಲೈವ್ ಸ್ಟ್ರೀಮ್ ಬರಲು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.